ವೀಕ್ಷಕರೇ ಅಮೋಗ್ ನ್ಯೂಸ್ ಗೆ ಸ್ವಾಗತ. ನಾನು ಕವನ ಗೋಪಾಲ್. ಗುಬ್ಬಿ ಶಾಸಕ ಎಸ್ಎಫ್ ಶ್ರೀನಿವಾಸ್ ಕಾಂಗ್ರೆಸ್ ಗೆ ಸೇರ್ಪಡೆ ವಿಚಾರದ ನಡುವೆಯೇ ಅನೇಕ ಜೆಡಿಎಸ್ ನಾಯಕರು ಅವರ ಮನ ಒಲಿಸಲು ಯತ್ನವೂ ಕೂಡ ನಡೆದಿದೆ. ಈ ಹಿನ್ನೆಲೆ ಜೆಡಿಎಸ್ ಶಾಸಕ ಸಾರಾ ಮಹೇಶ್ ಶಾಸಕ ಶ್ರೀನಿವಾಸ್ ಮನೆಗೆ ಭೇಟಿ ನೀಡಿದರು. ದಿಢೀರನೆ ಸಾರಾ ಮಹೇಶ್ ಭೇಟಿಯಿಂದಾಗಿ ಎಸ್ಎಫ್ ಶ್ರೀನಿವಾಸ್ ಮತ್ತೆ ಜೆಡಿಎಸ್ ಗೆ ಮರಳುತ್ತಾರೋ ಅನ್ನೋ ಅನುಮಾನಗಳು ಎಲ್ಲೆಡೆ ಚರ್ಚೆಯಾಗುತ್ತಿವೆ. ಅತ್ತ ಗುಬ್ಬಿ ಕ್ಷೇತ್ರದ ಸಮೀಕ್ಷೆಯನ್ನ ಜೆಡಿಎಸ್ ವರಿಷ್ಠರು ತರಿಸಿಕೊಂಡಿದ್ದಾರೆ. ಅಲ್ಲಿ ಇಂದಿಗೂ ಕೂಡ ಅವರ ವರ್ಚಸ್ಸು ಇನ್ನೂ ಕಡಿಮೆ ಆಗಿಲ್ಲ ಅನ್ನೋ ವಿಚಾರ ಕೂಡ ಚರ್ಚೆಯಾಗಿದೆ. ಇತ್ತ ಶ್ರೀನಿವಾಸ್ರ ಪುತ್ರ ದುಷ್ಯಂತ್ ರೊಟ್ಟಿಗೆ ಅವಿನಾಭಾವ ಸಂಬಂಧ ಬಿಟ್ಟುಕೊಂಡಿರುವ ಸಾರಾ ಮಹೇಶ್ರೊಂದಿಗೆ ಕಾರಿನಲ್ಲಿ ಮನೆಗೆ ತೆರಳಿ ಚರ್ಚೆ ನಡೆಸಿರುವುದು ಎಲ್ಲರಲ್ಲೂ ಆಶ್ಚರ್ಯ ಮೂಡಿಸಿದೆ. ದುಷ್ಯಂತ್ ಮೂಲಕ ಎಸ್ ಆರ್ ಶ್ರೀನಿವಾಸ್ ಮನವೊಲಿಕೆಗೆ ಪ್ರಯತ್ನ ನಡೆಯುತ್ತಿದೆ ಎನ್ನುವ ಮಾತುಗಳು ಕೂಡ ಕೇಳಿ ಬಂದಿವೆ. ದೇವೇಗೌಡರು ಕುಮಾರಣ್ಣರವರ ಬ್ಯಾನರ್ ನಮ್ಮನ್ನು ಭೇಟಿ ಮಾಡಿ ಆತ್ಮೀಯವಾಗಿ ಜೊತೆಲಿ ಕಾಫಿ ಕುಡಿದು ಮಾತನಾಡಿಸುವಂತೆ ಮತ್ತೆ ನನ್ನ ಮಗ ಇವನು ಎಲ್ಲ ಸ್ನೇಹಿತರು ರಾಜಕಾರಣದಲ್ಲಿದ್ದಂಥ ಸಂದರ್ಭದಲ್ಲಿ ಇದು ಜೆ ಡಿ ಎಸ್ ಅನ್ನೋದೊಂದು ಕುಟುಂಬ ಇದೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದೆ ಆದರೆ ರಾಜಕೀಯದ ವಿಚಾರ ಬಂದಂಥ ಸಂದರ್ಭದಲ್ಲಿ ನಾಯಕರು ದೇವೇಗೌಡರು ಕುಮಾರಣ್ಣರವರು ತೀರ್ಮಾನ ಬಟ್ ಆತ್ಮೀಯತೆಗೆ ಯಾವುದೇ ಧಕ್ಕೆ ಇವತ್ತು ವಾಸು ಮಾತಾಡಿಸಿದ ನಂತರ ತುಂಬ ದಿವಸ ಆಗಿತ್ತು ಫಿಲಮ್ ಎಲ್ಲ ಮಾಡ್ತಾಯಿದ್ರಲ್ಲ ಹಾಗೆ ಮಾತಾಡಿಸ್ಕೊಂಡು ಮತ್ತೆ ಅವರು ವಾಸಣ್ಣವ್ರ ಶ್ರೀಮಂತರು ಕೂಡ ನನ್ನನ್ನು ಮತ್ತು ನಮ್ಮ ಡಾಕ್ಟರ್ ಅಂದಾನಿನ ಇಲ್ಲಿ ತನಕ ಬಂದಿದ್ದೀರ ಮನೆಗೆ ಬರಬೇಕು ಅಂತೇಳಿದ್ದಕ್ಕೆ ಬಂದು ಅವ್ರನ್ನೂ ಕೂಡ ಮಾತಾಡಿಸಿ ಮೊಮ್ಮಗು ನೋಡಿ ರಾಜಕಾರಣ ಏನು ಭಾಳ ದೂರ ಇದೆ ಆದರೆ ವಿಶ್ವಾಸ ಭಾಳ ಮುಖ್ಯ ಸರ್ ವಾಪಸ್ ಪಕ್ಷಕ್ಕೆ ಬರೋ ಸಾಧ್ಯತೆ ಏನಾದರೂ ಇದೆಯಾ ಸರ್ ನಿಮ್ಮ ಭೇಟಿ ಇದು ಇವತ್ತು ನಾವಿಲ್ಲಿ ತುಮಕೂರಿಗೆ ಬಂದಿರತಕ್ಕಂಥದ್ದು ಕಮಿಟಿಯ ತೀರ್ಮಾನದಂತೆ ಬಟ್ ಇಲ್ಲಿ ಮನೆಗೆ ಬಂದಿರತಕ್ಕಂಥದ್ದು ಅವರ ನಮ್ಮ ರಾಜಕೀಯೇತರ ಸಂಬಂಧ ಅಲ್ಲ ಈ ಸಂಬಂಧ ಮತ್ತೆ ಏನಾದರೂ ಪಕ್ಷ ಬರೋ ಸಾಧ್ಯತೆ ಯಾಕೆ ಆಗಬಾರ್ದು ಈ ರಾಜ್ಯದಲ್ಲಿ ಏನೇನಾಗಿಲ್ಲ ಬರ್ತಾರೆ ಸರ್ ಏನೇನಾಗಿಲ್ಲ ಈ ರಾಜ್ಯದಲ್ಲಿ ಯಡಿಯೂರಪ್ಪನವರು ಕೆ ಜೆ ಪಿಗೆ ಹೋಗಿ ಬಿ ಜೆ ಪಿಗೆ ಬರಲಿಲ್ವಾ ಜಿ ಟಿ ದೇವೇಗೌಡರು ಸಾರಾ ಮಹೇಶ್ ಒಬ್ರಿಗೊಬ್ರು ನೋಡೋದೇ ಇಲ್ಲ ಅಂತೀವಿ ಜಿ ಟಿ ದೇವೇಗೌಡ್ರ ನೇತೃತ್ವದಲ್ಲಿ ನಾವೆಲ್ಲ ಸಾಮಾನ್ಯ ಕಾರ್ಯಕರ್ತನ ಕೆಲಸ ಮಾಡ್ತಾಯಿದ್ವಾ ನಮ್ಮ ರಾಷ್ಟ್ರೀಯ ನಾಯಕರು ಕುಮಾರಣ್ಣರು ತೀರ್ಮಾನ ಮಾಡಿದ್ರೆ ಕಾರ್ಯಕರ್ತರು ತೀರ್ಮಾನ ಮಾಡಿದ್ರು ಏನ್ ಬೇಕಾದ್ರೆ ನನಗೆ ಅವ್ರಿಗಿಬ್ರಿಗೂ ಬೇಕಾದಂತ ಸ್ನೇಹಿತರುಗಳು ಹಾರ ಹಾಕಿದ್ರು ಕಾಫಿ ಕೊಟ್ಟರು ಅಲ್ಲಿಂದ ಅವರು ವಾಲ್ಮೀಕಿ ಜಯಂತಿ ನಾವು ನಮ್ಮ ಸಭೆಗೆ ಹೋದ
ನಮ್ಮ ದುಷ್ಯಂತ ಮಾತಾಡಿಸ್ಕೊಂಡ ದುಷ್ಯಂತ ಅಲ್ಲಿಂದ ಸಭೆ ಮುಗಿಸ್ಕೊಂಡು ಹೋಗುವಾಗ ಸಿಸ್ಟರ್ ಫೋನ್ ಮಾಡಿದ್ರು ಬಂದು ಹೋಗಿ ಅಂತ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಶಾಸಕ ಡಿಸಿ ಗೌರಿಶಂಕರ್ ಸಾರ್ವಜನಿಕರಿಂದ ಅಹವಾಲುಗಳನ್ನು ಸ್ವೀಕರಿಸಿ ಬಹಳಷ್ಟು ಸಮಸ್ಯೆಗಳನ್ನು ಸ್ಥಳದಲ್ಲೇ ಇತ್ಯರ್ಥಪಡಿಸಿದರು ಈ ಕುರಿತಾದ ಒಂದು ವರದಿ ಇದೆ ನೋಡಿ ಗ್ರಾಮಾಂತರ ಕ್ಷೇತ್ರದ ಶಾಸಕ ಗೌರಿಶಂಕರ್ ಅವರು ತಾಲೂಕು ಪಂಚಾಯಿತಿಯ ಸಭಾಂಗಣಕ್ಕೆ ಆಗಮಿಸಿ ಕ್ಷೇತ್ರದ ನೂರಾರು ಮಂದಿ ವಿವಿಧ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ಅರ್ಜಿಗಳನ್ನು ಸ್ವೀಕರಿಸಿದರು ಕಂದಾಯ ಇಲಾಖೆಗೆ ಸಂಬಂಧಿಸಿದ ಅರ್ಜಿಗಳು ಹೆಚ್ಚಿಗೆ ಬಂದಿದ್ದು ಇದರಲ್ಲಿ ಸರ್ವೆ ಒತ್ತುವರಿ ಸಂಬಂಧಿಸಿದ ಅರ್ಜಿಗಳೇ ಹೆಚ್ಚಾಗಿತ್ತು ರಾಷ್ಟ್ರಕೃತ ಬ್ಯಾಂಕುಗಳಲ್ಲಿ ಸಾಲ ನೀಡದೆ ತೊಂದರೆ ನೀಡುತ್ತಿದ್ದಾರೆ ಎಂದು ರೈತರು ನೋವನ್ನ ತೋಡಿಕೊಂಡಿದ್ದಾರೆ ಎಂದು ಶಾಸಕ ಡಿಸಿ ಗೌರಿಶಂಕರ್ ಹೇಳಿದರು ಸಮಸ್ಯೆಗಳಿರುವಂತದ್ದು ರೈತರದು ಈ ಕೆಲವು ಖಾತೆ ಕಂದಾಯ ಇಲಾಖೆಯಲ್ಲಿ ಸ್ವಲ್ಪ ಸಮಸ್ಯೆ ಜಾಸ್ತಿ ಹೆಚ್ಚಿನ ಸಮಸ್ಯೆಗಳು ಕಂದಾಯ ಇಲಾಖೆಯದು ಅದು ಬಿಟ್ಟುಬಿಟ್ಟು ಸರ್ವೆ ಕೆಲವು ಒತ್ತುವರಿ ಮಾಡಿರುವಂಥದ್ದು ಜಾಸ್ತಿ ಅದೇ ಸಮಸ್ಯೆ ಇರುವಂಥದ್ದು ಅದು ಬಿಟ್ಟರೆ ಕೆಲವು ಲೋನ್ಸು ಮತ್ತು ಬ್ಯಾಂಕ್ಗಳು ವಿಶೇಷವಾಗಿ ನಾವು ಒಂದು ಕಮಿಟಿನಲ್ಲಿ ಎಲ್ಲ ಕಮಿಟಿಲಿ ಬರುವಂಥ ಎಲ್ಲ ಸದಸ್ಯರು ಅಧ್ಯಕ್ಷರೆಲ್ಲ ಒಟ್ಟು ಕೂತ್ಕೊಂಡು ಆಯ್ಕೆ ಮಾಡಿರುವಂಥ ಫಲಾನುಭವಿಗಳು ಇದ್ದರೂ ಕರೆಕ್ಟಾಗಿದ್ದರೂ ಕೂಡ ಕೆಲವು ಬ್ಯಾಂಕ್ಗಳಲ್ಲಿ ನ್ಯಾಷನಲೈಸ್ ಬ್ಯಾಂಕ್ಗಳಲ್ಲಿ ಲೋನ್ ಕೊಡೋಕ್ಕೆ ಹಿಂದೆ ಮುಂದೆ ನೋಡ್ತಾರಂಥದ್ದು ಭಾಳ ಹಿನ್ನಡೆ ಕೆಲವರಿಗೆ ಪಾಪ ಭಾಳ ಅಪೇಕ್ಷೆ ಇಟ್ಕೊಂಡು ಒಂದು ಲೋನ್ ಆದರೆ ಒಂದು ಅಂಗಡಿ ಪಂಗಡಿ ಇಟ್ಕೊಂಡು ಜೀವನ ಮಾಡ್ಬೋದು ಅಂತ ಬರ್ತಾರೆ ಪಾಪ ಇಲ್ಲಿ ನಾವು ಬರುವರು ಅವ್ರನ್ನೆಲ್ಲ ನೋಡಿ ಡಾಕ್ಯುಮೆಂಟ್ಸ್ ಚೆಕ್ ಮಾಡಿ ಅದನ್ನು ಆ ಬೇಸ್ ಮೇಲೆ ನಾವು ಅವ್ರನ್ನ ಅಪ್ರೂವ್ ಮಾಡಿ ಕಳಿಸ್ಕೊಡ್ತೀವಿ ಸರ್ಕಾರಕ್ಕೆ ಅಲ್ಲಿ ಎಲ್ಲ ಅಪ್ರೂವ್ ಆದಾದಮೇಲೆ ಲೋನ್ ಕೊಡಬೇಕಾದಾಗ ಬ್ಯಾಂಕ್ನವರು ಕೆಲವು ಯಾಕಂದರೆ ಕೆಲವರು ಇಲ್ಲೇನಾಗೈತೆ ನ್ಯಾಷನಲೈಸ್ ಬ್ಯಾಂಕಲ್ಲಿ ನಮ್ಮಲ್ಲಿ ಎಲ್ಲ ಹಿಂದಿಯವರು ಶೇಕಡಾ 80% ಅರ್ಜಿಗಳಿಗೆ ಸಂಬಂಧಿಸಿದ ಅಧಿಕಾರಿಗಳ ಜೊತೆ ದೂರವಾಣಿ ಮೂಲಕ ಮಾತನಾಡಿ ಸಾಕಷ್ಟು ಸಮಸ್ಯೆಗಳನ್ನು ಇತ್ಯರ್ಥಗೊಳಿಸಿದ್ದಾಗಿ ಗೌರಿಶಂಕರ್ ಹೇಳಿದರು ಈ ಸಂದರ್ಭದಲ್ಲಿ ಗ್ರಾಮಾಂತರ ಕ್ಷೇತ್ರದ ಮುಖಂಡರುಗಳು ಪಾಲ್ಗೊಂಡಿದ್ದರು ಕ್ಯಾಮರಾಮ್ಯಾನ್ ಹರೀಶ್ ಜೊತೆ ಎನ್ಎಸ್ ಮಾರುತಿ ಪ್ರಸಾದ್ ಅಮೋಕ್ ಟಿವಿ ತುಮಕೂರು ನಾಲ್ಕು ತಿಂಗಳ ಬಾಕಿ ವೇತನ ತಡೆ ಹಿಡಿದಿರುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಎಐಟಿಯುಸಿ ನೇತೃತ್ವದಲ್ಲಿ ಬಿಸಿಯೂಟ ನೌಕರರು ತುಮಕೂರು ಜಿಲ್ಲಾ ಪಂಚಾಯತ್ ಎದುರು ಪ್ರತಿಭಟನೆ ನಡೆಸಿದರು ಪ್ರತಿಭಟನೆಯನ್ನು ಉದ್ದೇಶಿಸಿ ಜಿಲ್ಲಾ ಸಂಚಾಲಕ ಕಾಂತರಾಜು ಮಾತನಾಡಿ ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ಬಿಸಿಯೂಟ ತಯಾರಕರ ಯೋಜನೆಯಲ್ಲಿ ಸುಮಾರು 2003 ಸಾಲಿನಿಂದಲೂ ನಿರಂತರವಾಗಿ ಕಡಿಮೆ ವೇತನಕ್ಕೆ ಕೆಲಸವನ್ನು ನಿರ್ವಹಿಸಿಕೊಂಡು ಬಂದಿದ್ದಾರೆ ಸರ್ಕಾರ ಈ ಬಿಸಿಯೂಟ ನೌಕರರಿಗೆ ಕನಿಷ್ಠ ವೇತನವಾಗಲಿ ಇಎಸ್ಐ ಭವಿಷ್ಯ ನಿಧಿ ಸೇರಿದಂತೆ ಸಾಮಾಜಿಕ ಭದ್ರತೆಯನ್ನು ನೀಡದೆ ದುಡಿಸಿಕೊಳ್ಳುತ್ತಿರುವುದು ಖಂಡನೀಯ ನಮ್ಮತ್ರನೂ ಸತತವಾಗಿ ಮೊಬೈಲ್ನಲ್ಲಿ ಸಂಪರ್ಕವನ್ನು ಮಾತಾಡಿದ್ದಾರೆ ಮತ್ತು ನಮ್ಮ ಹತ್ರನೂ ಸಹ ಅದರಲ್ಲೂ ವಿಶೇಷವಾಗಿ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಹೊನ್ನಪ್ಪರ್ತವಾಗ ಹೆಚ್ಚಿನದಾಗಿ ವಿಚಾರಗಳನ್ನು ಮಾತಾಡಿದ್ದಾರೆ ಪ್ರಮುಖವಾಗಿ ವಿಚಾರ ಇರ್ತಕ್ಕಂಥದ್ದು ಇವತ್ತಿನ ನಮ್ಮ ಬೇಡಿಕೆ ನಮ್ಮ ವೇತನ ಬಿಡುಗಡೆ ಆಗಬೇಕು ನಮ್ಮ ಸ್ಯಾಲ್ರಿ ಬರಬೇಕು ಅಂತ ಹೇಳ್ಬಿಟ್ಟು ಒಂದು ಅದ್ರ ಬಗ್ಗೆ ಹೆಚ್ಚಿನದಾಗಿ ಮಮತಾ ಮೇಡಮ್ ಅವರು ಸಹ ತಮ್ಮ ಹೆಸರು ಗೊತ್ತಲ್ಲ ಸರ್ ಡಿ ಎಸ್ ಕೃಷ್ಣಮೂರ್ತಿ ಅವರು ಸಹ ಸತತವಾಗಿ ಈ ನಮ್ಮ ಸಮಸ್ಯೆಗಳ ಬಗ್ಗೆ ಮಾತುಕತೆ ನಡೆದರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃದಯ ಸ್ಪರ್ಶಿ ವಂದನೆಗಳನ್ನು ಅನುಭವಿಸ್ತಾ ಇದ್ದಾರೆ ಮತ್ತು ಅದೇ ರೀತಿಯಾಗಿ ತಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ ನಮ್ಮ ಕುಂದು ಕೊರತೆ ಬಗ್ಗೆ ನಮಗೆ ಚೆನ್ನಾಗಿ ಮಾಹಿತಿ ಇದೆ ಅರಿವಿದೆ ಯಾಕೆಂದರೆ ನಾವು ಕೂಡ ನಿಮ್ಮಲ್ಲಿ ಒಬ್ಬರು ನಿಮ್ಮ ಪರವಾಗಿ ಇದ್ದೀವಿ ನಿಮ್ಮ ಕಷ್ಟ ಸುಖ ನಿಮ್ಮ ಕೆಲಸ ಕಾರ್ಯಗಳು ನಮಗೆ ಗೊತ್ತಿದೆ ಏನಾಗಿದೆ ನಿಮಗೆ ಅನುಕೂಲ ಸವಲತ್ತು ಸೌಲಭ್ಯ ಸಂಬಳ ಕೊಡೋದ್ರ ಬಗ್ಗೆ ನಾವು ಮುಂದೆ ಇದ್ದೀವಿ ಇಲ್ಲಿ ವಿಶೇಷವಾಗಿ ಸರ್ಕಾರದಲ್ಲಿ ಅನುದಾನ ಲಭ್ಯತೆ ಇಲ್ಲದ ಕಾರಣ ನಿಮಗೆ 2-3 ತಿಂಗಳು ಸ್ಯಾಲ್ರಿ ನಿಂತಿದೆ ಸರ್ಕಾರದ ಈ ನಡೆ ನೌಕರರ ಜೀವನ ನಿರ್ವಹಣೆಗೆ ಕಷ್ಟಕರವಾಗಿದೆ ಆದ್ದರಿಂದ ಈ ಕೂಡಲೇ ಸರ್ಕಾರ ತಡೆ ಹಿಡಿದಿರುವ 4 ತಿಂಗಳ ವೇತನವನ್ನು ಬಿಡುಗಡೆ ಮಾಡಬೇಕು ಮತ್ತು ಬಿಸಿಯೂಟ ನೌಕರರ ಸಮಸ್ಯೆಯನ್ನು ಬಗೆಹರಿಸಬೇಕು ಎಂದು ಆಗ್ರಹಿಸಿದರು ಅದು ಕಾರಣ ಇಲ್ಲ ಈಗ ಇವತ್ತು ಸರ್ಕಾರದ ಆದೇಶ ಆಗಿದೆ ಸೈನು ಕೂಡ ಆಗಿದೆ ಒಂದು ಹೇಳ್ತೀನಿ ಆಯಿತು ನಿಮ್ಮ ಕೊಂದು ಕೊರತೆ ನಾನು ಹೇಳ್ತೀನಲ್ಲ ಈಗ ನಿಮ್ಮದು ಸರ್ಕಾರ ಏನು ಆದೇಶ ಕೊಡ್ತದೆ ಅಷ್ಟು ಸಂಬಳ ನಿಮಗೆ ತಲುಪಾಗಲಿಕ್ಕೆ ಶೀಘ್ರವಾಗಿ ವ್ಯವಸ್ಥೆ ಮಾಡ್ತೀವಿ ಆ ಆರ್ಡ್ರ್ ಬಂದ ತಕ್ಷಣವೇ ರಾತ್ರಿ 10 ಆಗಲಿ ನಿಮಗೆ ಸ್ಯಾಲ್ರಿ ಕೊಡೋವ್ರಿಗೆ ಬಿಲ್ ಮಾಡಿಕೊಟ್ಟು ನಾವು ಅದನ್ನು ನಿಮಗೆ ಪ್ರಾಮಾಣಿಕ ಮಾಡಿಕೊಡ್ತೀವಿ ಈ ಎರಡನೇದು ಸಿ ಜಿ ಸಂಬಂಧಪಟ್ಟಿದ್ದು ಮತ್ತು ನಿಮ್ಮದು ಕುಂದು ಕೊರತೆ ಸಂಬಂಧಪಟ್ಟಿದ್ದು ಏನಿದೆ ಅದು ತಾಲೂಕು ಹಂತದಲ್ಲಿ ಒಂದು ಸಮಿತಿ ಇದೆ ಆ ಸಮಿತಿ ಮಾಡಲಿಕ್ಕೆ ಇವಾಗಲೇ ಆರ್ಡ್ರ್ ಮಾಡ್ತೀವಿ 2-3 ಒಳಗಡೆ ತಾಲೂಕು ಹಂತದಲ್ಲಿ ಸಮಿತಿ ಮಾಡ್ತಾರೆ ನಿಮ್ಮ ಕುಂದು ಕೊರತೆಗಳನ್ನ ಅಲ್ಲಿ ಸಬ್ಮಿಟ್ ಮಾಡಿ ಲಿಖಿತವಾಗಿ ನಂತರ ನಾವು ಕೂಡ ಜಿಲ್ಲಾ ಮಟ್ಟದಲ್ಲಿ ಕೂಡ ಒಂದು ಸಮಿತಿ ಮಾಡಿ ಅಲ್ಲಿ ಕುಂದು ಕೊರತೆ ಸಭೆ ಮಾಡ್ತೀವಿ ಇಲ್ಲಿ ನಿಮ್ಮ ತಾಲೂಕು ಎಲ್ಲ ಪ್ರತಿನಿಧಿಗಳು ಬಂದು ಜಿಲ್ಲಾ ಹಂತದಲ್ಲಿ ನಿಮ್ಮ ಕುಂದು ಕೊರತೆಗಳನ್ನ ನಮಗೆ ಕೊಡಿ ಖಂಡಿತ ನಿಮ್ಮ ಸಮಸ್ಯೆಗೆ ಸದಾ ಸ್ಪಂದಿಸ್ತೀವಿ ನಿಮ್ಮೊಟ್ಟಿಗೆ ನಾವಿರ್ತೀವಿ ಏನೇ ಸಮಸ್ಯೆಗಳಿದ್ರೆ ಇನ್ನು ಮುಂದೆ ನಮ್ಮ ಗಮನಕ್ಕೆ ತನ್ನಿ
ಇನ್ನು ಪ್ರತಿಭಟನೆಯಲ್ಲಿ ರಾಜ್ಯಾಧ್ಯಕ್ಷ ಹೊನ್ನಪ್ಪ ಮರೆಮ್ಮನವರ್, ಜಿಲ್ಲಾ ಸಂಚಾಲಕ ಎಬಿ ಉಮಾದೇವಿ, ವನಜಾಕ್ಷಿ ರಾಧಮ್ಮ, ಪುಷ್ಪಲತಾ, ಸಾವಿತ್ರಮ್ಮ, ಲಕ್ಷ್ಮಮ್ಮ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಗುಬ್ಬಿ ತಾಲೂಕಿನ ನಿಟ್ಟೂರು ಹೋಬಳಿಯ ಕಲ್ಲೇನಹಳ್ಳಿ ಗ್ರಾಮದಲ್ಲಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಶಾಸಕ ಶ್ರೀನಿವಾಸ್ ಅದ್ದೂರಿಯಾಗಿ ಉದ್ಘಾಟಿಸಿದರು. ಕೇಂದ್ರ ಸರ್ಕಾರ ಹಿಂದಿ ಭಾಷೆ ಏರಿಕೆ ಮಾಡುತ್ತಿರುವುದನ್ನು ಕನ್ನಡಿಗರಾದ ನಾವು ವಿರೋಧಿಸಬೇಕಾಗಿದೆ. ನಮ್ಮ ಮಾತೃಭಾಷೆಯನ್ನು ಪ್ರೀತಿಸುವಂತಹ ಹಾಗೂ ಅವುಗಳನ್ನು ಉಳಿಸಿ ಬೆಳೆಸುವಂತಹ ಕೆಲಸಕ್ಕೆ ನಾವೆಲ್ಲರೂ ಮುಂದಾಗಬೇಕಾಗಿದೆ. ಗ್ರಾಮಾಂತರ ಭಾಗದ ವಿದ್ಯಾರ್ಥಿಗಳು ಕನ್ನಡ ಮಾಧ್ಯಮದಲ್ಲಿ ಓದಿದ್ದೇನೆ, ನನಗೆ ಕೆಲಸ ಸಿಗುವುದಿಲ್ಲ ಎಂಬ ಭಾವನೆಯಿಂದ ದೂರವಾಗಿ ಆಸಕ್ತಿಯಿಂದ ವಿದ್ಯಾಭ್ಯಾಸ ಮಾಡಿದಲ್ಲಿ ಖಂಡಿತವಾಗಿಯೂ ಒಳಿತಾಗುತ್ತದೆ ಎಂದು ತಿಳಿಸಿದರು. ನಿಮ್ಮೆಲ್ಲರಿಗೂ ಕೂಡ ಕನ್ನಡ ತಾಯಿ ಒಳ್ಳೇದು ಮಾಡಲಿ, ಭುವನೇಶ್ವರ್ ನಿಮ್ಮೆಲ್ಲರಿಗೂ ಕೂಡ ಕೀರ್ತಿ ತರಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹಾರೈಸ್ತೀನಿ. ನಮ್ಮ ನಾಡು ನುಡಿ ಜಲ ನೆಲವನ್ನು ಪ್ರೀತಿಸ್ತಕ್ಕಂಥ ಕೆಲಸವನ್ನು ಎಲ್ಲರೂ ಸೇರಿ ಮಾಡಬೇಕಾಗಿದೆ. ಆ ಕೆಲಸವನ್ನು ನಾವು ಚಾಚುತಪ್ಪದೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೀನಿ. ವಿಶೇಷವಾಗಿ ನಮ್ಮಲ್ಲಿ ಹಿಂದಿ ಇರ್ತಕ್ಕಂಥ ಕೆಲಸ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಆದ್ದರಿಂದ ನಾವೆಲ್ಲರೂ ಕೂಡ ನಮ್ಮತನವನ್ನು ಉಳಿಸ್ಕೊಳ್ಳಿಕ್ಕೆ ಹೋರಾಟ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಇವತ್ತು ವಿಶೇಷವಾಗಿ ನಮ್ಮಲ್ಲಿ ವಿದ್ಯಾವಂತರ ಸಂಖ್ಯೆ ಜಾಸ್ತಿ ಇದೆ. ನೀವು ಬ್ಯಾಂಕಿಂಗ್ ಸೆಕ್ಟರ್ ತಗೊಳ್ಳಿ, ಮತ್ತು ರೈಲ್ವೆ ಇಲಾಖೆ ತಗೊಳ್ಳಿ, ಇವೆಲ್ಲರಿಗೂ ಕೂಡ ನಮ್ಮ ಕನ್ನಡಕ್ಕೆ ಮಾನ್ಯತೆ ಇಲ್ಲ. ಅಲ್ಲೆಲ್ಲ ಕೂಡ ಹಿಂದಿ ಮಾತನಾಡ್ತಕ್ಕಂಥವ್ರಿಗೆ ಮಾತ್ರ ಕೆಲಸ ಸಿಗ್ತಕ್ಕಂಥದ್ದು ಆಗ್ತಾ ಇದೆ. ಇದನ್ನು ತಪ್ಪಿಸ್ತಕ್ಕಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಬೇಕಾಗುತ್ತೆ. ಇದನ್ನ ಸರ್ಕಾರ ಅವ್ರಿಗೆ ಕೃತಾಯಿರ್ತಕ್ಕಂಥ ಕೆಲಸವನ್ನು ಕೂಡ ಮಾಡಬೇಕಾಗುತ್ತೆ. ಇದೇ ಸಂದರ್ಭದಲ್ಲಿ ಶಾಲಾ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕರಿಬಸಮ್ಮ, ಸಿದ್ದಲಿಂಗಯ್ಯ, ಉಪಾಧ್ಯಕ್ಷ ಚಿದಾನಂದ ಮೂರ್ತಿ, ಗ್ರಾಮ ಪಂಚಾಯಿತಿ ಸದಸ್ಯರು ಸೇರಿದಂತೆ ಗ್ರಾಮದ ಎಲ್ಲಾ ಮುಖಂಡರು, ಗ್ರಾಮಸ್ಥರು ಹಾಗೂ ಸಂಘದ ಪದಾಧಿಕಾರಿಗಳು ಹಾಜರಿದ್ದರು. ಪ್ರಸನ್ನ ದೊಡ್ಡಗುಣಿ, ಅಮೋಕ್ ಟಿವಿ, ಗುಬ್ಬಿ. ಪರಿಶಿಷ್ಟ ಜಾತಿಗೆ ಸಾಮಾಜಿಕ ನ್ಯಾಯ ಸಿಗಲು ಒಳ ಮೀಸಲಾತಿ ಜಾರಿಗಾಗಿ ನವೆಂಬರ್ 18ರಿಂದ ಹರಿಯಾಣದ ಬಿ ಕೃಷ್ಣಪ್ಪ ಸಮಾಧಿಯಿಂದ ಬೆಂಗಳೂರಿನವರೆಗೂ ಕಾಲ್ನಡಿಗೆ ಜಾಥಾವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಮಾದಿಗ ದೊಂಡೋರ ಹಾಗೂ ಒಳ ಮೀಸಲಾತಿ ಸಮಿತಿ ಜಿಲ್ಲಾಧ್ಯಕ್ಷ ಶಿವರಾಜ್ ಮಧುಗಿರಿಯಲ್ಲಿ ತಿಳಿಸಿದರು. ಮಧುಗಿರಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗ ವರದಿಯನ್ನ ಕೇಂದ್ರಕ್ಕೆ ಶಿಫಾರಸು ಮಾಡಲು ಒತ್ತಾಯಿಸಿ ಡಿಸೆಂಬರ್ 11ರಂದು ಬೆಂಗಳೂರಿನ ಬೃಹತ್ ಸಮಾವೇಶವನ್ನ ಎಲ್ಲ ಸಂಘಟನೆಗಳು ಒಗ್ಗೂಡಿಸಿ ಹಮ್ಮಿಕೊಳ್ಳಲಾಗಿದೆ. ಪಾದಯಾತ್ರೆ ಮುಗಿಸಿ ಬೆಂಗಳೂರಿಗೆ ಬರುವಷ್ಟರಲ್ಲಿ ರಾಜ್ಯ ಸರ್ಕಾರ ಒಳ ಮೀಸಲಾತಿಯನ್ನು ಜಾರಿ ಮಾಡಿ ಮಾದಿಗ ಸಮುದಾಯಕ್ಕೆ ನ್ಯಾಯ ಒದಗಿಸಿ ಕೊಡಬೇಕು ಎಂದರು. ಏನು ಸಾಮಾಜಿಕ ನ್ಯಾಯಕ್ಕಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಒಳ ಮೀಸಲಾತಿ ಜಾರಿಗಾಗಿ ದಿನಾಂಕ 18/11/2022 ಹರಿಯಾಣದ ಬಿ ಕೃಷ್ಣಪ್ಪ ಅವರ ಮಾರ್ಗದಿಂದ ಪಾದಯಾತ್ರೆಯನ್ನು ಸ್ಟಾರ್ಟ್ ಮಾಡ್ತೀವಿ. ಪಾದಯಾತ್ರೆ ಸ್ಟಾರ್ಟ್ ಮಾಡಿ ಎಲ್ಲ ಸಮುದಾಯದ ಪ್ರತಿಯೊಂದು ಸಂಘಟನೆಗಳು, ದಲಿತ ಸಂಘರ್ಷ ಸಮಿತಿ ಆಗಿರ್ಬೋದು, ನಾನಾ ಥರ ಏನು ಈ ಮಾದಿಗ ಸಮುದಾಯ ಸಂಘಟನೆಗಳನ್ನು ಕಟ್ಕೊಂಡಿದೆ, ಎಲ್ಲರೂ ಕೂಡ ಒಗ್ಗೂಡಿ ಈ ಅಲ್ಲಿಂದ ಹರಿಯಾಣದಿಂದ ಪಾದಯಾತ್ರೆಯನ್ನು ಮಾಡ್ತಾ ಇದ್ದೀವಿ. ಆ ಪಾದಯಾತ್ರೆ ಉದ್ದೇಶ ಇಷ್ಟೇ, ಮಾದಿಗ ಸಮುದಾಯಕ್ಕೆ ನ್ಯಾಯಮೂರ್ತಿ ಎ ಜೆ ಸದಾಶಿವ ವರದಿ ಅನುಷ್ಠಾನ ಆಗಬೇಕು. ನಾವು ಅಲ್ಲಿಂದ ಹೋಗೋದ್ರಲ್ಲಿ ರಾಜ್ಯ ಸರ್ಕಾರ ಆ ಒಳ ಮೀಸಲಾತಿಯನ್ನು ನಮಗೆ ಜಾರಿ ಮಾಡಿ ಈ ತುಳಿತಕ್ಕೊಳಗಾಗಿರ್ತಕ್ಕಂಥ ಮಾದಿಗ ಸಮಾಜಕ್ಕೆ ನ್ಯಾಯ ತಪ್ಪಿಸ್ಕೊಡ್ಬೇಕು. ತುಮಕೂರು ಮಾದಿಗ ದಂಡೋರ ಜಿಲ್ಲಾಧ್ಯಕ್ಷೆ ವಿಜಯಮ್ಮ ಮಾತನಾಡಿ, ಸರ್ಕಾರದ ಗಮನ ಸೆಳೆಯಬೇಕೆಂದು ಈ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ. ಒಳ ಮೀಸಲಾತಿ ವರ್ಗೀಕರಣ ಜಾರಿ ಮಾಡಬೇಕೆಂದು ಹಲವಾರು ಹೋರಾಟಗಳನ್ನು ಮಾಡುತ್ತಲೇ ಬಂದಿದ್ದು, ಕಾಂಗ್ರೆಸ್ ಸರ್ಕಾರ ಯಾವುದೇ ಒಳ ಮೀಸಲಾತಿ ಜಾರಿ ಮಾಡಿಲ್ಲದ ಕಾರಣ ಕಾಂಗ್ರೆಸ್ ಸರ್ಕಾರವನ್ನು ಸೋಲಿಸಲಾಯಿತು. ಮುಂದಿನ ದಿನಗಳಲ್ಲಿ ಸದಾಶಿವ ಆಯೋಗ ಜಾರಿ ಮಾಡದಿದ್ದಲ್ಲಿ ಬಿಜೆಪಿ ಸರ್ಕಾರವನ್ನು ಸಹ ಮುಂದಿನ ಚುನಾವಣೆಯಲ್ಲಿ ನಮ್ಮ ಸಮುದಾಯದವರು ತಕ್ಕ ಪಾಠ ಕಲಿಸುತ್ತೇವೆ ಎಂದರು. ಮಾದಿಗ ದಂಡರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ತುಮಕೂರು ಮಹಿಳಾ ಜಿಲ್ಲಾಧ್ಯಕ್ಷರು, ನಾವು ಏನು 18ನೇ ತಾರೀಕು ಪಾದಯಾತ್ರೆ ಹೊರಡ್ತೀವಿ, 11ಕ್ಕೆ ಬೆಂಗಳೂರಲ್ಲಿ ಬೃಹತ್ ಸಮಾವೇಶ ಇದೆ. ಆದ್ದರಿಂದ ಅದಕ್ಕೆ ನಾವು ಸರ್ಕಾರ ಗಮನ ಸೆಳೆಯೋಕ್ಕೋಸ್ಕರ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಒಳ ಮೀಸಲಾತಿ ವರ್ಗೀಕರಣ ಜಾರಿ ಆಗಬೇಕು. ಏನು ಇಷ್ಟೆಲ್ಲ ಹೋರಾಟ ಮಾಡ್ಕೊಂಡಿದ್ದೀವಿ, ಈಗ ಸೋನಿಯಾ ಗಾಂಧಿ ಗೆಲ್ಲ ಆಗಿದ್ದೀವಿ,
ವಿಧಾನಸೌಧ ಕರ್ಪತ್ರ ಹಾಕಿದ್ವಿ, ಸೈಕಲ್ ಜಾಥಾಗಳು ಮಾಡಿದ್ವಿ, ಪುಟ್ಕೋಸಿ ಮೆರವಣಿಗೆ ಮಾಡಿಸಿದ್ವಿ, ಮತ್ತು ರೈಲು ತಡೆ ಮಾಡಿದ್ದೀವಿ, ರಸ್ತೆ ತಡೆ ಮಾಡಿದ್ದೀವಿ, ತುಮಕೂರು ಬಂದ್ ಮಾಡಿದ್ದೀವಿ. ಇಷ್ಟೆಲ್ಲ ಹೋರಾಟ ಮಾಡಿದ್ರು ಕಾಂಗ್ರೆಸ್ ಸರ್ಕಾರ ನಮಗೆ ಒಳಮೀಸಲಾತಿ ವರ್ಗೀಕರಣ ಜಾರಿಗೆ ತಂದಿಲ್ಲ. ಒಳಮೀಸಲಾತಿ ವರ್ಗೀಕರಣ ಜಾರಿಗೆ ತಂದಿಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ನಮ್ಮ ಜನಗೆಲ್ಲ ಒಗ್ಗಟ್ಟಾಗಿ ಸೋಸಿ ಕಾಂಗ್ರೆಸ್ ಪಕ್ಷನ ಸೋಸಿದ್ವಿ, ಬಿಜೆಪಿ ಸರ್ಕಾರನ ತಂದಿದ್ದೀವಿ. ಮುಂದಿನ ದಿನದಲ್ಲೂ ಏನಾದರೂ ಬಿಜೆಪಿ ಸರ್ಕಾರನೂ ಇದೇ ಏನಾದರೂ ಕಾಂಗ್ರೆಸ್ ಪಕ್ಷ ಮಾಡ್ದಂಗೆ ಮಾಡಿದ್ರೆ ನಮ್ಮ ಮಾದಿಗ ಜನಾಂಗಕ್ಕೆ ಇದೇನು ದೊಡ್ಡದಲ್ಲ, ಬಿಜೆಪಿ ಸರ್ಕಾರನ ಸೋಲಿಸ್ತೀವಿ. ಒಳಮೀಸಲಾತಿ ವರ್ಗೀಕರಣ ಜಾರಿ ಆಗಲೇಬೇಕು. ಇನ್ನು ಉಗ್ರವಾದ ಹೋರಾಟಗಳನ್ನ ಮುಂದಿನ ದಿನಗಳಲ್ಲಿ. ಇನ್ನು ಈ ಸಂದರ್ಭದಲ್ಲಿ ತಾಡಿ ನಾಗರಾಜು, ಭರತ್ ಕುಮಾರ್, ಶಿವಣ್ಣ, ಗಂಗರಾಜು, ಮೈಲಾರಪ್ಪ, ಡಿಎಲ್ ಶಿವಕುಮಾರ್, ತಾಲೂಕು ಸಂಚಾಲಕ ಮರಿಯಪ್ಪ ಇತರರು ಹಾಜರಿದ್ದರು. ಪಣೀಂದ್ರ ಅಮೋಕ್ ಟಿವಿ ಮಧುಗಿರಿ. ಗುಡಿಬಂಡೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯ ಮುಂದೆ ಉರ್ದು ಸಾಹಿತ್ಯ ಪರಿಷತ್ನ ರಾಜ್ಯಾಧ್ಯಕ್ಷ ಮೊಹಮ್ಮದ್ ನಾಜಿರ್ ನೇತೃತ್ವದಲ್ಲಿ ಮೌಲನಾ ಅಬ್ದುಲ್ ಕಲಾಂ ಆಜಾದ್ ಅವರ ಭಾವಚಿತ್ರಗಳನ್ನು ವಿತರಿಸಲಾಯಿತು. ಭಾರತದ ಮೊದಲ ಶಿಕ್ಷಣ ಸಚಿವ ಡಾಕ್ಟರ್ ಮೌಲನಾ ಅಬ್ದುಲ್ ಕಲಾಂ ಆಜಾದ್ ರವರ ಜಯಂತಿಯನ್ನು ಈ ನವೆಂಬರ್ 11ರಂದು ರಾಷ್ಟ್ರೀಯ ಶಿಕ್ಷಣ ದಿನಾಚರಣೆಯಾಗಿ ಆಚರಿಸುವ ಪೂರ್ವಭಾವಿಯಾಗಿ ಗುಡಿಬಂಡೆ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳ ಕಚೇರಿಯ ಮುಂದೆ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ರವರ ಭಾವಚಿತ್ರಗಳನ್ನು ಆರಂಭಿಕವಾಗಿ ಗುಡಿಬಂಡೆ ಪಟ್ಟಣದ ಕ್ಲಸ್ಟರ್ ವ್ಯಾಪ್ತಿಯ ಸರ್ಕಾರಿ ಹಾಗೂ ಖಾಸಗಿ ಶಾಲಾ ಕಾಲೇಜುಗಳಿಗೆ ಉಚಿತವಾಗಿ ವಿತರಿಸಲಾಯಿತು. ಸಮಯದಲ್ಲಿ ಉರ್ದು ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷ ಮೊಹಮ್ಮದ್ ನಾಜಿರ್ ಮಾತನಾಡಿ, ಈ ಬಾರಿ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ರವರ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸುವ ಸಲುವಾಗಿ ಹಲವಾರು ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಶಾಲೆಗಳಲ್ಲಿ ಆಚರಿಸಲು ಅನುಕೂಲವಾಗಬೇಕೆಂದು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ರವರ ಭಾವಚಿತ್ರವನ್ನು ಪ್ರತಿ ಶಾಲೆಗೆ ನೀಡುತ್ತಿದ್ದೇವೆ ಎಂದು ತಿಳಿಸಿದರು. ನಾವೆಲ್ಲ ಶಾಲೆಗಳಿಗೆ ತಲುಪಿಸ್ತಾ ಇದ್ದೀವಿ. ನವೆಂಬರ್ 11ನೇ ತಾರೀಕಿಗೆ ಎಲ್ಲ ಥರ ಸಿದ್ಧತೆಗಳನ್ನು ನಾವು ಮಾಡಿಕೊಡ್ತಾ ಇದ್ದೀವಿ. ಯಾಕಂದರೆ ಈಗ ಹಿಂದಿನ 3-4 ವರ್ಷ ಕೋವಿಡ್ ಇರೋ ಕಾರಣ ಪ್ರತಿಯೊಂದು ಜಯಂತಿಗಳನ್ನು ಇದೇ ಥರ ಸ್ವಲ್ಪ ಇದು ಮಾಡ್ಕೊಂಡು ಹೋಗಿದ್ದಾರೆ, ಕಂಟಿನ್ಯೂ ಆಗಿಲ್ಲ. ಅದಕ್ಕೆ ಈ ಸಾರಿ ಏನೂ ಇಲ್ಲ, ನಾವು ಭರ್ಜೂರಿಯಾಗಿ ಮಾಡೋಣ ಅಂತ ನಾವು ನಮ್ಮ ಬಿ ಓ ಸಾಹೇಬರು ಕೇಳಿದಾಗ ನಮ್ಮ ಸಹಕಾರ ಇರುತ್ತೆ, ಮಾಡೋಣ ಅಂತ ಹೇಳಿದ್ದಾರೆ. ಈಗ ನಾವು ಅದಕ್ಕೆ ಎಲ್ಲರಿಗೂ ಈಗ ಒಂದೇ ಸರಿ ನಾವು ಶಾಲೆಗಳಲ್ಲಿ ಹೇಳಿದ್ರೆ ಫೋಟೋ ತಗೊಂಡು ಬರೋಕ್ಕೆ ಅದಕ್ಕಿದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ನಮ್ಮ ಉರ್ದು ಸಾಹಿತ್ಯ ಪರಿಷತ್ ವತಿಯಿಂದ ನಾನೇ ಎಲ್ಲ ಶಾಲೆಗಳಿಗೂ ಭಾವಚಿತ್ರಗಳಿಗೆ ಕೊಡ್ತಾ ಇದ್ದೀನಿ. ನಾನು ಹೇಳೋದೇನೆಂದರೆ, ಪ್ರತಿಯೊಬ್ಬ ಶಿಕ್ಷಕರಿಗೂ ನಾನು ಮನವಿ ಮಾಡೋದೇನೆಂದರೆ, ಮೌಲಾನಾ ಅಬುಲ್ ಕಲಾಂ ಆಜಾದ್ ನಮ್ಮ ದೇಶದ ಮೊದಲನೇ ಶಿಕ್ಷಣ ಮಂತ್ರಿ. ಕೆಲವು ಶಿಕ್ಷಕರಿಗೆ ತಪ್ಪಾಗಿ ತಿಳ್ಕೊಬೇಡಿ, ಕೆಲವು ಶಿಕ್ಷಕರಿಗೆ ನಮ್ಮ ದೇಶದ ಮೊದಲನೇ ಶಿಕ್ಷಣ ಮಂತ್ರಿ ಯಾರು ಅಂದರೆ ಗೊತ್ತಿಲ್ಲ ಪಾಪ. ಬಟ್ ನಾವು ಮುಂದೆ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ರೆ ಇದೇ ಅಂತ ಅಲ್ಲ, ನಾವು ಈಗ ಈ ತಿಂಗಳಲ್ಲಿ ನೋಡಿ ನವೆಂಬರ್ ತಿಂಗಳಲ್ಲಿ ದೊಡ್ಡ ದೊಡ್ಡ ಮಹಾನ್ ವ್ಯಕ್ತಿಗಳ ಜಯಂತಿಗಳಿದೆ, ಪ್ರತಿಯೊಂದು ಜಯಂತಿ ಹಬ್ಬದ ತರ ನಾವು ಆಚರಣೆ ಮಾಡಬೇಕಾಗುತ್ತೆ. ಕ್ಷೇತ್ರ ಶಿಕ್ಷಣಾಧಿಕಾರಿ ಮುನೇಗೌಡ ಮಾತನಾಡಿ, ತಾಲೂಕಿನ ಪ್ರತಿ ಶಾಲೆಗೆ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ರವರ ಭಾವಚಿತ್ರವನ್ನು ನೀಡುತ್ತಿರುವುದು ಅಭಿನಂದನೀಯ. ಈ ಕಾರ್ಯಕ್ರಮದ ಆಚರಣೆಯಲ್ಲಿ ನಾನು ಮತ್ತು ನಮ್ಮ ಇಲಾಖೆ ಸಂಪೂರ್ಣ ಸಹಕಾರ ನೀಡಿ ಭಾಗಿಯಾಗುತ್ತೇವೆ ಎಂದು ತಿಳಿಸಿದರು. ಇವತ್ತು ನಮ್ಮ ಗುಡಿಬಂಡೆ ಪಟ್ಟಣದ ಎಲ್ಲ ನಮ್ಮ ಗುಡಿಬಂಡೆ ತಾಲೂಕಿನ ಎಲ್ಲ ಶಿಕ್ಷಕರಿಗೆ ಹೇಳ್ತಾ ಇರೋದು ಬಹಳ ಸಂತೋಷಕರವಾದ ವಿಚಾರ. ಯಾಕೆಂದರೆ ಮೌಲಾನಾ ಅಬುಲ್ ಕಲಾಂ ಆಜಾದ್ರವರು ಸ್ವಾತಂತ್ರ್ಯ ಹೋರಾಟಗಾರರು ಮಾತ್ರ ಅಲ್ಲ, ಭಾರತದ ಪ್ರಪ್ರಥಮ ಶಿಕ್ಷಣ ಮಂತ್ರಿಗಳಾಗಿ ಅವರ ಕೊಡುಗೆ ನಮ್ಮ ಭಾರತಕ್ಕೆ ತುಂಬ ದೊಡ್ಡದು ಅಂತ ಪುಣ್ಯಂತರ ಒಂದು ಫೋಟೋ ಭಾವಚಿತ್ರವನ್ನು ಸ್ವಂತ ಕಚೇರಿಯಿಂದ ಎಲ್ಲ ಶಾಲೆಗಳಿಗೆ ಉಚಿತವಾಗಿ ಸಂತೋಷದಂತಹದ್ದು ತುಂಬ ಸಂತೋಷದಾಯಕವಾದಂಥ ವಿಚಾರ. ಅವರಿಗೆ ನನ್ನ ವೈಯಕ್ತಿಕವಾಗಿ ನನ್ನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಸಿಬ್ಬಂದಿಯ ಪರವಾಗಿ, ನನ್ನ ಎಲ್ಲ ಶಿಕ್ಷಕ ಮಿತ್ರರ ಪರವಾಗಿ, ಸಂಘದ ಪ್ರಾಥಮಿಕ ಶಾಲಾ ಪ್ರೌಢಶಾಲಾ ಸಂಘದ ಸಂಘದ ಪರವಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ನಾನು ಅವರಿಗೆ ಹೇಳ್ತಾ ಮುಂದಿನ ಸಹ ಅವರ ಸಹಕಾರ ಹೀಗೆ ಇರಲಿ ಅಂತ ನಾನು ಆಶಿಸ್ತೇನೆ. ನಮಸ್ಕಾರ. ಈ ಸಮಯದಲ್ಲಿ ಸಿಆರ್ಪಿ ರಾಜಪ್ಪ, ಸಿಒ ನಂಜುಂಡಪ್ಪ, ಉರ್ದು ಸಾಹಿತ್ಯ ಪರಿಷತ್ತಿನ ಮೊಹಮ್ಮದ್ ಹಫೀಜ್, ಶಾಬುಲ್ ಹಸನ್, ನಿವೃತ್ತ ಶಿಕ್ಷಕ ಜಿಬಿ ವೆಂಕಟೇಶ್, ಶಿಕ್ಷಣ ಇಲಾಖೆಯ ಶಿಕ್ಷಕರು, ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ವಿರಾಜಶೇಖರ್, ಅಮೋಕ್ ಟಿವಿ, ಗುಡಿಬಂಡೆ.
ಯಾವ ಯಾವ ಇಲಾಖೆಯಿಂದ ಎಷ್ಟು ಅನುದಾನ ಬರುತ್ತದೆ ಎಂದು ನನಗೂ ಗೊತ್ತಿದೆ. ಬಂದಿರುವ ಹಣವನ್ನ ಪ್ರಾಮುಖ್ಯತೆಯ ಮೂಲಕ ಕಾಮಗಾರಿಗಳನ್ನು ಮಾಡದೆ ಸುಮ್ಮನೆ ವ್ಯಯ ಮಾಡಿದ್ದಾರೆ ಎಂದು ಮಾಜಿ ಶಾಸಕ ಪಿಳ್ಳಾ ಮುನಿಶಾಮಪ್ಪ ದೇವನಹಳ್ಳಿಯಲ್ಲಿ ಹೇಳಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪ್ರವಾಸಿ ಮಂದಿರದಲ್ಲಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಪಿಳ್ಳಾ ಮುನಿಶಾಮಪ್ಪ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು. ಯಾವ ಯಾವ ಇಲಾಖೆಯಿಂದ ಯಾವ ಯಾವ ಅನುದಾನ ಬರುತ್ತದೆ ಎಂದು ನನಗೂ ಗೊತ್ತಿದೆ. ಬಂದಿರುವ ಹಣವನ್ನ ಪ್ರಾಮುಖ್ಯತೆಯ ಮೂಲಕ ಕಾಮಗಾರಿಗಳನ್ನ ಮಾಡದೆ ಹೈಮಾಸ್ಕ್ ದೀಪಗಳಿಗೆ 2 ಕೋಟಿ ಹಣ ಹೇಗೆ ಖರ್ಚು ಮಾಡಬೇಕಾಗಿತ್ತು? ಮೊದಲ ಪ್ರಾಮುಖ್ಯತೆ ರಸ್ತೆಗಳಿಗೆ ನೀಡಿದರೆ ಇಂದು ಈ ವ್ಯವಸ್ಥೆ ಬರುತ್ತಿರಲಿಲ್ಲ ಎಂದರು. ಯಾವ ಒಂದು ನೆನ್ನೆ ಮಾಡಿದಂತ ಪ್ರತಿಭಟನೆಯ ವಿರುದ್ಧವಾಗಿ ಇಲ್ಲದಕ್ಕೆ ಪ್ರತಿಯಾಗಿ ನಾವು ಏನು ಹೇಳಬೇಕು ಅಂತ ಹೇಳಿ ಸಭೆಯನ್ನು ಕರೆದಿದ್ದೀವಿ ಅಂತ ಹೇಳಿದ್ರೆ, ಚಂದ್ರಣ್ಣ ಹೇಳಿದಂತ ಹೊರತುಪಡಿಸಿ ನಾನು 2-3 ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಕೂಡ ಮಾಜಿ ಶಾಸಕನಾಗಿ 5 ವರ್ಷಗಳ ಕಾಲ ಈ ತಾಲೂಕಿನ ಸೇವೆ ಮಾಡಿದ್ದೀನಿ. ನಾನು ಕೂಡ 5 ವರ್ಷಗಳ ಕಾಲ ವಿರೋಧ ಪಕ್ಷದಲ್ಲಿ ಇದ್ದಂಥವ್ರು. ಇವತ್ತು ನನಗೆ ಗೊತ್ತಿರೋ ಪ್ರಕಾರ ಗ್ರಾಮ ಪಂಚಾಯತಿಗಳಲ್ಲಿ ಒಂದು ರೀತಿಯ ಅನುದಾನವನ್ನು ಬರೋದಾದರೆ ಪುರಸಭೆಗಳಿಗೆ ವಿಶೇಷವಾಗಿ ಪುರಸಭೆಯ ನಿಧಿ ಬರುತ್ತೆ, ನಗರೋತ್ಥಾನ ಇರುತ್ತೆ, ಇವತ್ತು 15ನೇ ಹಣಕಾಸಿನ ಹಣ ಇರುತ್ತೆ, ಮತ್ತು ನಮಗೆ ಭಯಪ್ಪ ಇದೆ. ಈ 4 ಹಂತದ ಹಣವನ್ನು ಇವತ್ತು ಶಾಸಕರ ಅಧ್ಯಕ್ಷತೆಯಲ್ಲೇ ಇವತ್ತು ಹಣವನ್ನು ಖರ್ಚು ಮಾಡುವಂಥ ವ್ಯವಸ್ಥೆ ಇಲ್ಲಿ ಪುರಸಭೆ ಯಾರ್ದಿದೆ, ಯಾವ ಪಾರ್ಟಿದಿದೆ, ಅದು ಕೂಡ ಗಣನೆ ತೆಗೆದುಕೊಳ್ಳುವಂಥ ಒಂದು ಸತ್ಯಾಂಶ ನಮಗೆಲ್ಲ ಗೊತ್ತಾಗಬೇಕಾಗುತ್ತೆ. ಇಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ 4 ತಾಲೂಕಲ್ಲಿ ಯಾವ ತಾಲೂಕಲ್ಲೂ ಕೂಡ ಶಾಸಕರಿಲ್ಲ, 2 ಕಡೆ ಕಾಂಗ್ರೆಸ್ ಇದೆ, 2 ಕಡೆ ಜನತಾ ದಳ ಇದೆ. ಇನ್ನು ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕ ಜಿ ಚಂದ್ರಣ್ಣ ಮಾತನಾಡಿ, ಸರ್ಕಾರ ಹಂತ ಹಂತವಾಗಿ ಎಲ್ಲದಕ್ಕೂ ಹಣ ಬಿಡುಗಡೆ ಮಾಡಿದ್ದು ಸಮರ್ಪಕವಾಗಿ ನಿರ್ವಹಿಸದೆ ಹೀಗೆ ಆರೋಪ ಮಾಡುವುದು ಸರಿಯಲ್ಲ ಎಂದು ಕಿಡಿಕಾರಿದರು. ಇವತ್ತೇನು ಪತ್ರಿಕಾಗೋಷ್ಠಿಯನ್ನು ನಾವು ಕರೆಯುವಂತ ಒಂದು ಕಾರಣ ಯಾಕೆ ಅನ್ನೋದು ಸಹಿತ ನಿಮ್ಮ ಅತ್ತೆ ನಿಮಗೆಲ್ಲ ನಾವು ತಿಳಿಸ್ಬೇಕಾಗ. ಇವಾಗ ಶಾಸಕರ ಆಗಿರ್ತಕ್ಕಂಥ ಮಾನ್ಯ ನಿಸರ್ಗ ನಾರಾಯಣ ಸ್ವಾಮಿಯವರು ನಿನ್ನೆ ದೇವನಹಳ್ಳಿ ನಗರದಲ್ಲಿ ಒಂದು ಪ್ರೊಟೆಸ್ಟ್ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅವರ ಪಕ್ಷದಿಂದ. ಆದರೆ ಅವರು ಈ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಸರಿಯಾದಂಥ ಕಾರಣಗಳನ್ನು ಅವ್ರು ಕೊಡಬೇಕಾಗಿತ್ತು. ಮನಸ್ಸಿಗೆ ಬಂದ ಅಂದರೆ ಮನಸ್ಸೋ ಇಚ್ಛ ಏನೋ ಒಂದು 4 ಮಾತು ಹೇಳಬೇಕು, ನಾನು ಶಾಸಕನಾಗಿದ್ದೇನೆ, ನಾನು ಹೆಂಗೆ ಜನಕ್ಕೆ ಯಾವ ರೀತಿ ಮರಳು ಮಾಡಬೇಕು, ಸರ್ಕಾರ ಏನೂ ಮಾಡಿಲ್ಲ. ಇದೇ ಸಂದರ್ಭದಲ್ಲಿ ತಾಲೂಕು ಬಿಜೆಪಿ ಅಧ್ಯಕ್ಷ ಸುಂದರೇಶ್, ಎಸ್ಎಲ್ಎನ್ ಅಶ್ವಥ್ ನಾರಾಯಣ, ಅನೇಕ ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದರು. ಡಿಸಿ ಶಂಕರ್, ಅಮೋಕ್ ಟಿವಿ, ದೇವನಹಳ್ಳಿ. ಸಂಕಲ್ಪ ಯಾತ್ರೆ ಅಂಗವಾಗಿ ಖಾನಾಪುರಕ್ಕೆ ಸಿಎಂ ಬಸವರಾಜ ಬೊಮ್ಮಾಯಿ ಮತ್ತು ಬೆಳಗಾವಿ ಜಿಲ್ಲೆಯ ಪ್ರಮುಖ ನಾಯಕರು ಆಗಮಿಸುತ್ತಿರುವ ಹಿನ್ನೆಲೆ ಮಣ್ಣು ಹಾಕಿ ರಸ್ತೆ ಗುಂಡಿ ಮುಚ್ಚುತ್ತಿರುವ ಪಿಡಬ್ಲ್ಯೂಡಿ ಅಧಿಕಾರಿಗಳ ವಿರುದ್ಧ ಸಾಮಾಜಿಕ ಕಾರ್ಯಕರ್ತ ಹಾಗೂ ಬಹುಜನ ಸಮಾಜ ಪಾರ್ಟಿಯ ಉಸ್ತುವಾರಿ ಶರತ್ ಹೊನೈಕ ಆಕ್ರೋಶ ಹೊರಹಾಕಿದ್ದಾರೆ. ರಸ್ತೆ ಹಸ್ತಾಂತರಗೊಳ್ಳುವ ಮೊದಲೇ ಕಿತ್ತು ಹೋಗಿದ್ದರೂ ಅಧಿಕಾರಿಗಳು ಗುತ್ತಿಗೆದಾರರನ್ನ ರಕ್ಷಿಸುವ ಶತ ಪ್ರಯತ್ನ ಮಾಡುತ್ತಿದ್ದಾರೆ. ಇದನ್ನೆಲ್ಲ ನೋಡಿದರೆ ಗುತ್ತಿಗೆದಾರರ ಜೊತೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ. ಅದಕ್ಕೆ 40% ಅಧಿಕಾರಿಗಳು ಮತ್ತು ಸರ್ಕಾರ ಎಂಬ ಹಣೆಪಟ್ಟಿ ಬಂದಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಖಾನಾಪುರ ತಾಲೂಕಿಗೆ ಕರ್ನಾಟಕದ ಮುಖ್ಯಮಂತ್ರಿಗಳಾದ ಬೊಮ್ಮಾಯಿ ಸರ್ ಅವರು ಬರ್ತಾ ಇದ್ದಾರೆ. ಅದಕ್ಕಾಗಿ ಸಂಬಂಧಪಟ್ಟ ಇನ್ನ ಈ ರಸ್ತೆ 20 ಕೋಟಿ ಕಲ್ತಾ ಇದ್ದೀವಿ, ರೋಡ್ ಮಾಡಿದಂಗೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಈಗ ಇನ್ನೂ ಹ್ಯಾಂಡ್ಓವರ್ ಆಗಿಲ್ಲ, ಆದ್ರೂ ಈ ರೀತಿ ಕತ್ತ ವ್ಯವಸ್ಥೆ ಮಾಡಿಕೊಡ್ತಾ ಇದ್ದಾರೆ, ತರಾತುರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಂಗಾಗಿ ನಾನು ಈಗ ನಾವು ಬಹುಜನ ಸಮಾಜ ಪಾರ್ಟಿ ಖಾನಾಪುರ ಉಸ್ತುವಾರಿಯಾಗಿ ನಾನು ಸಂವಿಧಾನ ರಕ್ಷಿಸೋಣ ದೇಶ ಉಳಿಸೋಣ ಅಂತೇಳಿ ಭಾಳಷ್ಟು ಎಲ್ಲ ಕಡೆ ಹಳ್ಳಿಯೊಳಗೆ ಬೈಕ್ ರ್ಯಾಲಿ ಬೈಕ್ನಿಂದ ನಾವು ಇದು ಮಾಡ್ತಾ ಇದ್ದೀವಿ ಅಭಿಯಾನ. ಪ್ರತಿಯೊಂದು ಹಳ್ಳಿಯನ್ನು ನೋಡ್ತಾಯಿದ್ದೀವಿ, ಎಲ್ಲ ರಸ್ತೆಗಳು ಇದೇ ರೀತಿ ಆಗಿದ್ದಾವೆ. ಈಗ ಈ ರಸ್ತೆ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಇದು ಇನ್ನೂ ಹ್ಯಾಂಡ್ಓವರ್ ಮಾಡಿಲ್ಲ ಅಂದ್ರೂ ಈ ರೀತಿಯಾಗಿ ಹಾಳಾಗಿದೆಯೇ. ಅದಕ್ಕಾಗಿ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು, ಸಂಬಂಧಪಟ್ಟಂಥ ಇಲಾಖೆಗಳು ಮತ್ತು ಆಡಳಿತ ಅಧಿಕಾರಿಗಳಾಗಲಿ ಅಥವಾ ಜನಪ್ರತಿನಿಧಿಗಳಾಗಲಿ ಇದರ ಬಗ್ಗೆ ಯಾರು ಸರಿಯಾಗಿ ಗಮನ ಹರಿಸಿಲ್ಲ. ಅದಕ್ಕಾಗಿ ಈ ಸರಿಯಾದ ರಸ್ತೆ ವ್ಯವಸ್ಥೆ ಆಗಬೇಕಂತೇಳಿ ನಮ್ಮದೊಂದು 20 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಪಾರಿಶ್ವಾಡ್ ಖಾನಾಪುರ ರಸ್ತೆ ಸಂಪೂರ್ಣ ಕಳಪೆ ಮಟ್ಟದಾಗಿದ್ದು 1 ವರ್ಷ ಕಳೆಯುವಷ್ಟರಲ್ಲಿ ರಸ್ತೆ ಕಿತ್ತು ಹೋಗಿತ್ತು.
ನೋಡಿದರೆ ಇದರಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಎನಿಸುತ್ತದೆ. ಸರಿಯಾಗಿ ತನಿಖೆ ಮಾಡಿ ಗುತ್ತಿಗೆದಾರ ಮತ್ತು ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳದಿದ್ದರೆ ಉಗ್ರ ಹೋರಾಟ ಮಾಡುವುದಾಗಿ ಶರತ್ ಹೊನ್ನಾಯ್ಕ ಎಚ್ಚರಿಕೆ ನೀಡಿದರು. ಕಳಪೆ ಕಾಮಗಾರಿನೂ ಇರಬಹುದಿಲ್ಲ, ಯಾಕಂದ್ರೆ ಈಗ ಗೊತ್ತು ನೋಡ್ರಲ್ಲ ಗೊತ್ತಾಗೈತಿ ಅಲ್ಲಿ 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 ಈ ರೀತಿ ಎದ್ದಿದಾವೆ. ಹಂಗಾಗಿ ಇದು ಕಳಪೆ ಕಾಮಗಾರಿನೂ ಇರ್ಬೋದು ಅಥವಾ ನಿರ್ಲಕ್ಷ್ಯ ಪ್ರತಿನಿಧಿಗಳ ನಿರ್ಲಕ್ಷ್ಯ ಇರ್ಬೋದು, ಅದು ಆಡಳಿತ ವರ್ಗ ನಿರ್ಲಕ್ಷ್ಯ ಇರ್ಬೋದು, ಅಧಿಕಾರಿಗಳ ನಿರ್ಲಕ್ಷ್ಯ ಇರ್ಬೋದು, ಎಲ್ಲ ರೀತಿಯಿಂದ ಕೂಡಾಗಲ್ಲ ಈ ರೀತಿ ಆಗಿರ್ತೀವಿ. ಅದಕ್ಕಾಗಿ ಸಿ ಎಂ ಬರುವಂಥ ತರಬೇತಿಗಳಿಗೆ ಇಂಥ ಒಂದು ವ್ಯವಸ್ಥೆ ಕಲ್ಪಿಸ್ಕೊಡತ್ತಾರೆ. ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಎಲ್ಲ ಜನರನ್ನು ನೋಡ್ತಾ ಇದ್ದಾರೆ. ಅದಕ್ಕಾಗಿ ಇದನ್ನು ಒಂದು ಸರಿಯಾದ ವ್ಯವಸ್ಥೆಗೆ ಮಾಡಬೇಕು ಅಂತೇಳಿ ನಮಗೊಂದು ಬೇಡಿಕೆ. ಒಂದು ಕಡೆ ಗುತ್ತಿಗೆದಾರನ ಅಧಿಕಾರಿಗಳು ರಕ್ಷಣೆ ಮಾಡ್ತಾ ಇದ್ದಾರೆ ಇರ್ಬೋದು ರೀ, ಯಾಕಂದ್ರೆ ಯಾ ಈ ಗುತ್ತಿಗೆದಾರರ ಕಮಿಷನ್ ಅಂತೇಳಿ ಇವತ್ತು ಬಡ್ಡಿ ಕೊಟ್ಟಿಂದ ಹೇಳಿ ಇವತ್ತೆಲ್ಲ ಘಂಟಾ ಘೋಷವಾಗಿ ನಡೀತಾ ಇದೆ. ಹಾಗೆ ಇಲ್ಲೂ ನಡೆದಿರ್ಬೋದು ಅಂತ ಅದಕ್ಕೆ ನಮ್ಗೆ ಅಂತ ಡೌಟ್ ಬರ್ತಾ ಇದೆ. ಅದಕ್ಕಾಗಿ ಮಾಡೋ ರೀತಿ ನೋಡಿದ್ರೆ ನಂಗೆ ಗೊತ್ತಾಗ್ತಾ ಇತ್ತು ಇದು ಕಮಿಷನ್ನಿಂದ ಈ ಇದಾಗಿರೋದ್ರಿಂದ ಈ ರೀತಿ ಕಲಿಕೆ ವರ್ಕ್ ಆಗಿರ್ಬೋದು ಅಂತ ಹೇಳಿ. ಪ್ರಸನ್ನ, ಅಮೋಕ್ ಟಿವಿ, ಬೆಳಗಾವಿ. ಇದಿಷ್ಟು ಈವರೆಗಿನ ಅಪ್ಡೇಟ್ಸ್. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.